ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ವೆಜಿಟೇಬಲ್ ಪುಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು 3-4 ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ. ಇದು ಜಾಸ್ತಿ ಖಾರವಾಗಿಲ್ಲ, ಹಾಗಾಗಿ 4 ತಗೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ಒಂದು ವೇಳೆ ಖಾರವಾಗಿದ್ದರೆ 2 ಗ್ರೀನ್ ಚಿಲ್ಲೀಸ್ ತಗೊಳ್ಳಿ. ಆಮೇಲೆ 8-10 ಬೆಳ್ಳುಳ್ಳಿ ಎಸ್ಳು, ಇದು ಚಿಕ್ಕ ಬೆಳ್ಳುಳ್ಳಿ ಎಸ್ಳು. 7-8 ಪೀಸಸ್ ಶುಂಠಿ, ಶುಂಠಿ ಕೂಡ ಅಷ್ಟೇ ತಗೊಂಡಿದ್ದೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನೇನು ಯೂಸ್ ಮಾಡ್ತಿಲ್ಲ ಹಾಗಾಗಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಟೊಮ್ಯಾಟೊ. ಕೊತ್ತಂಬರಿ ಸೊಪ್ಪು ಮಾತ್ರ ಜಾಸ್ತಿ ಇರಬೇಕು ಪುದೀನಕ್ಕಿಂತ. ಇದನ್ನೆಲ್ಲವನ್ನೀಗ ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ 1-2 ಸ್ಪೂನ್ ತುಪ್ಪ ಆ್ಯಂಡ್ ಒಂದು 2-3 ಸ್ಪೂನ್ ಕೋಕೋನಟ್ ಆಯಿಲು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಗರಂ ಮಸಾಲ ಹಾಕ್ಕೊಬೇಕು. ಗರಂ ಮಸಾಲ ಅಂದರೆ 1-2 ಚಕ್ಕೆ, 1-3 ಲವಂಗ, 1-2 ಬೇ ಲೀಫ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಬೇಕು. ಈರುಳ್ಳಿ ಸ್ಮೂತ್ ಆಗುವ ತನಕ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ತರಕಾರಿಯಲ್ಲಿ ಬೀನ್ಸ್, ಕ್ಯಾರೆಟ್, ಬಟಾಣಿ ಆ್ಯಂಡ್ ಆಲೂಗಡ್ಡೆ ಈ 4 ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ನಾನು ವೆಜಿಟೇಬಲ್ ಪುಲಾವ್ ಮಾಡುವಾಗ ಜಾಸ್ತಿ ನಾನು ರೈಸ್ಗಿಂತ ಜಾಸ್ತಿ ತರಕಾರಿನೇ ಸಿಗಬೇಕು ತಿನ್ನಲಿಕ್ಕೆ. ಆ ಥರ ತರಕಾರಿಗಳನ್ನು ಹಾಕ್ತೀನಿ, ಯಾಕಂದರೆ ತರಕಾರಿ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ತರಕಾರಿ ಹಾಕಿದ ಮೇಲೆ ಅದಕ್ಕೆ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಪೌಡರ್, ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗ ಸ್ವಲ್ಪ ಟೈಮಲ್ಲೇ ತರಕಾರಿಯಲ್ಲಿ ನೀರು ಬಿಡುತ್ತೆ. ಆಗ ನಾವು ಆಗ ಮಾಡ್ಕೊಂಡಿರುವ ಪೇಸ್ಟ್ ಇದೆ ಅಲ್ವಾ ಮಿಕ್ಸಿಯಲ್ಲಿ, ಸೊ ಅದನ್ನು ಹಾಕ್ಕೊಬೇಕು. ಅದು ಕೂಡ ಚೆನ್ನಾಗಿ ಬೇಯಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ತರಕಾರಿಯಲ್ಲಿ ನೀರು ಬಿಟ್ಟಿದೆ, ಅಂದರೆ 70% ತರಕಾರಿ ಕುಕ್ ಆಗಿದೆ. ಈಗ ಇದನ್ನು ಪೇಸ್ಟನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೂ ಚೆನ್ನಾಗಿ ಕುಕ್ ಮಾಡಬೇಕು. ಪೇಸ್ಟು ಕೂಡ ಚೆನ್ನಾಗಿ ಕುಕ್ ಆಗಬೇಕು. ಮಿಕ್ಸಿಯಲ್ಲಿ ಪೇಸ್ಟ್ ಎಲ್ಲ ತೆಗೆದ್ಮೇಲೆ ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ಲ, ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಕ್ಲೀನ್ ಮಾಡಿ ಇದಕ್ಕೇ ಹಾಕಿಬಿಡಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೀಗ ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಫಸ್ಟ್ಗೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡೋದಾದರೆ ನೀವು ಇದಕ್ಕೆ ರೈಸೇ ಹಾಕಿಬಿಡ್ಬೋದು. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ, ಬಾಯ್ಲ್ ಆಗ್ತಾ ಇದೆ, ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಈ ಟೈಮಲ್ಲಿ ನಾವು ಕಸೂರಿ ಮೇಥಿಯನ್ನು ಹಾಕ್ಕೊಳ್ಬೇಕು. ಕಸೂರಿ ಮೇಥಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೂ ಓಕೆ. ಸೊ ಕಸೂರಿ ಮೇಥಿ ಹಾಕಿ ಒಂದು ಮಿಕ್ಸ್ ಕೊಡಿ. ನೆಕ್ಸ್ಟು ಇದೀಗ ನೀರು ಇದೆ ಅಲ್ವಾ, ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಇದ್ರ ಮೇಲೆ ಫುಲ್ಲು ರೈಸ್ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮದು ಬಿಸಿ ಬಿಸಿ ಆಗಿರುವಂಥ ವೆಜಿಟೇಬಲ್ ಪುಲಾವ್ ರೆಡಿ ಆಗುತ್ತೆ. ಆ್ಯಂಡ್ ಈ ಥರ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಥರ ರೈಸ್ ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫೈನಲಿ ವೆಜಿಟೇಬಲ್ ಪುಲಾವ್ ರೆಡಿ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು. ಇದಕ್ಕೆ ಒಂದು ಸಲಾಡ್ ರೆಡಿ ಮಾಡ್ಬೋದು, ಬಟ್ ಸ್ಯಾಲಡ್ ಮಾಡಲಿಕ್ಕೆ ಕ್ಯುಕಂಬರ್ ಇಲ್ಲ ಇವತ್ತು. ಸೊ ಜುಗಾಡಲ್ಲಿ ಒಂದು ಮೊಸರು ಮತ್ತು ಜಸ್ಟ್ ಆನಿಯನ್ ಎಲ್ಲ ಹಾಕಿ ನಾನು ಮಾಡ್ತಿದ್ದೀನಿ ಸ್ಯಾಲಡ್ ಅಷ್ಟೇ. ನೋಡಿ, ನಮ್ಮದು ಸಿಂಪಲ್ ಸ್ಯಾಲಡ್ ರೆಡಿ. ಫ್ರೆಂಡ್ಸ್, ನಂದು ಪುಲಾವ್ ಮಾಡಿ ಆಯ್ತು. ಈಗ ನಮ್ಮ ಅಮ್ಮ ಟೀ ಮಾಡ್ಸಿದ್ದಾರೆ. ಪುಲಾವ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಅಲ್ಲಿ ತನಕ ಬಾಯ್. ಅಲ್ಲಿ ತನಕ ಬಾಯ್. ಎಲ್ಲ ವಿಡಿಯೋ ಮಸ್ತುಂಟು ಒಂದ್ಬೇರೆ. ಆ್ಯಕ್ಚುಲಿ ನಮ್ಮಮ್ಮ ಹಾಗೆಯೇ ಫುಲ್ಲು ವಿಡಿಯೋ ಮಾಡುವಾಗ ಏನಾದರೂ ಕಾಮಿಡಿ ಮಾಡೋದು, ನನಗೆ ಏನಾದರೂ ಹೇಳೋದು, ಇದನ್ನೇ ಮಾಡ್ತಾ ಇರ್ತಾರೆ. ನಾನು ಮನೇಲಿ ಏನೇ ಸ್ಪೆಷಲ್ ಫುಡ್ ಪ್ರಿಪೇರ್ ಮಾಡಿದ್ರು ಫಸ್ಟ್ ಹೋಗಿ ನನ್ನ ದೊಡ್ಡಮ್ಮನಿಗೆ ಕೊಡ್ತೀನಿ, ಯಾಕಂದರೆ ಅವರು ಸೆಲೆಕ್ಟೆಡ್ ಫುಡ್ ತಿನ್ನೋದು. ಸೊ ನಾನು ಏನು ಮಾಡಿದ್ರೂ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಸೊ ಆದರೂ ನಾನೊಂದು ಕೇಳೋದು ಅವ್ರ ಜೊತೆ. ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ.
ಫ್ರೆಂಡ್ಸ್, ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾವೀಗ ಕುತ್ಕೊಂಡಿದೀವಿ. ನಮ್ಮ ಅಮ್ಮ ನೋಡಿ ಕ್ಯಾಟ್ ಅನ್ನು ತಗೊಂಡು ಬಂದ್ರು. ಯಾಕೆ ಅಂದ್ರೆ ಈಗ ನಮ್ಮ ಕ್ಯಾಟ್ಗೆ ಟಾನಿಕ್ ಸಿರಪ್ ಕುಡಿಸ್ಲಿಕ್ಕಿದೆ. ಅದೇನಿಲ್ಲ, ಜನರಲ್ ಹೆಲ್ತ್ ಇದ್ದು ಡೈಲಿ ಒಂದು ಅರ್ಧರ್ಧ ಸ್ಪೂನ್ ಕುಡಿಸ್ಲಿಕ್ಕಿದೆ. ಸೊ ಅದು ಕುಡಿಸೋದೇ ಒಂದು ದೊಡ್ಡ ಟಾಸ್ಕ್, ತುಂಬ ಕಷ್ಟ. ಒಂದು ಚಿಕ್ಕ ಮಕ್ಕಳಿಗೆ ಕುಡಿಸ್ತೀವಲ್ವಾ, ಅದಕ್ಕಿಂತಲೂ ಕಷ್ಟ. ಆ್ಯಂಡ್ ತೋರಿಸ್ತೀನಿ ನಿಮಗೆ ನೋಡಿ, ಅದೊಂಥರ ಫನಿ ಅಂತ ಅನಿಸುತ್ತೆ. ಗಟ್ಟಿ ಹಿಡಿದು ಅದರ ಬಾಯಿಗೆ ಟಾನಿಕ್ ಹಾಕೋದು, ಫಾದ್ರಜ್ಯ ಟಾನಿಕ್ ಹಾಕೋದು. ಇಲ್ಲಿ ನೋಡಿ, ಗುಚ್ಚು ಮಸಾಲ ಗುಚ್ಚಿನ ಸಿರಪ್ ಕುಡಿಸಿ ಆಯ್ತು. ಇವತ್ತು ಸ್ವಲ್ಪ ಓಕೆ, ಆರಾಮದಲ್ಲಿ ಕುಡಿತು ಸಿರಪ್. ಫ್ರೆಂಡ್ಸ್, ಈಗ ಊಟ ಟೈಮ್. ಊಟಕ್ಕೆ ಇವತ್ತು ಏನಂದ್ರೆ ಸ್ಪೆಷಲ್ ಬೂದು ಕುಂಬಳಕಾಯಿ ಸಾರು. ನಾನು ಅದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ರೆಸಿಪಿ, ಇವತ್ತು ತೋರಿಸ್ತೀನಿ ನಿಮಗೆ. ಇದಕ್ಕೆ ಪಿಕ್ಕಲ್ ಇಲ್ಲಾಂದ್ರೆ ಬೇರೆ ಏನಾದರೂ ತರಕಾರಿ ಪಲ್ಯ ಇಲ್ಲ ಅಂದರೆ ಹಪ್ಪಳ ಎಲ್ಲ ಇದ್ರೆ ಚೆನ್ನಾಗುತ್ತೆ ತಿನ್ನಲಿಕ್ಕೆ. ಊಟ ಮಾಡಿ ಕುತ್ಕೊಳ್ಳುವಷ್ಟರಲ್ಲಿ ಅಮೆಝಾನಿಂದ ಪಾರ್ಸೆಲ್ ಬಂತು. ಇದೆಲ್ಲ ಪಾರ್ಸೆಲ್ ಗೂಚಿ ಇದೆ, ಎಲ್ಲ ಐಟಮ್ಸ್ ಖಾಲಿ ಆಗಿತ್ತು. ಸೊ ಮತ್ತೆ ಆರ್ಡರ್ ಮಾಡಿದ್ದೀನಿ. ನಮ್ಮ ಗೂಚಿದು ಲೈಫು ಫುಲ್ ಹೈಫೈ ಆಗಿದೆ. ಯಾಕಂದರೆ ಫುಡ್ಡಿಂದ ಹಿಡಿದು ಲಿಟರ್ ತನಕ, ಲಿಟರಿಂದ ಹಿಡಿದು ಫುಡ್ ತನಕ ಕೂಡ ಎಲ್ಲ ಬ್ರ್ಯಾಂಡೆಡೇ ನಾನು ತರಿಸ್ತೀನಿ. 10 kg ಲಿಟರ್ ಕ್ಯಾಟ್ ಲಿಟರ್ ಮಾಡುತ್ತಲ್ಲ. ಇಲ್ಲಿ ನನ್ನ ತಮ್ಮ ಕ್ಯಾಟನ್ನು ಇಟ್ಕೊಂಡು ಆಟಾಡ್ತಿದ್ದಾನೆ. ಅಂದರೆ ವೀಡಿಯೋಗೆ ಬರಬೇಕು ಅಂತ ನನ್ನ ಪಕ್ಕದಲ್ಲಿ ಕುತ್ಕೊಳಿಸ್ತಿದ್ದಾನೆ. ಬಟ್ ಅದು ಕುತ್ಕೊಳ್ಳಿಕ್ಕೆ ಕೇಳಬೇಕಲ್ವಾ. ಅಮೆಝಾನಿಂದ ಯಾವುದು ಪ್ರಾಡಕ್ಟ್ ಬಂದರೂ ಕೂಡ ನಾನು ಫಸ್ಟು ಮಾಡುವ ಕೆಲಸ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ, ಏನಾದರೂ ರಾಂಗ್ ಬಂದಿದೆಯಾ, ರಾಂಗ್ ಐಟಮ್ ಬಂದಿದೆಯಾ, ಇಲ್ಲ ಡ್ಯಾಮೇಜ್ ಆಗಿರೋದು ಬಂದಿದೆಯಾ ಏನು ಅಂತ. ಸೊ ಚೆಕ್ ಮಾಡಿಬಿಟ್ಟು ಏನಾದರೂ ರಾಂಗ್ ಬಂದಿದ್ರೆ ನಾನು ಇಮ್ಮಿಡಿಯೇಟ್ಲಿ ರಿಟರ್ನ್ ಕಳಿಸ್ತೀನಿ. ಇದು ಕ್ಯಾಟ್ಗೆ ಸ್ನಾನ ಮಾಡಿಸುವಾಗ ಯೂಸ್ ಮಾಡುವಂಥ ಬ್ರಷ್. ಇದು ರಬ್ಬರ್ ಬ್ರಷ್ಷು, ತುಂಬ ಸ್ಮೂತ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಒಂದಿದೆ ಬಟ್ ಅದು ತುಂಬ ಓಲ್ಡ್ ಆಗಿದೆ. ಸೊ ಹಾಗಾಗಿ ಈಗ ನಾನು ನ್ಯೂ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಕ್ಯಾಟ್ ಇದು ಫುಡ್ ಖಾಲಿ ಆಗಿತ್ತು, ಡ್ರೈ ಫುಡ್ಡು. ಸೊ ನಾನು ರಾಯಲ್ ಕೆನಿನ್ ಕೊಡೋದು. ಇದು 2 kg, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಇದು ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ಈವ್ನಿಂಗ್ ಆಗಿದೆ, ಅಂದ್ರೆ ಈಗ ಜಸ್ಟ್ ಟೀ ಕುಡಿದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ನಲ್ಲ, ಚಿಕನ್ ಸುಕ್ಕ ಪೌಡರ್ ನಮ್ಮಮ್ಮ ಮಾಡ್ತಾರೆ, ಮಾಡುವಾಗ ನಾನು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತು ಮಾಡ್ತಾರೆ. ಸೊ ನಿಮ್ ಜೊತೆ ಎಷ್ಟೆಷ್ಟು ಯಾವ್ಯಾವ ಐಟಮ್ ಎಷ್ಟೆಷ್ಟು ಹಾಕ್ತಾರೆ, ಹಾಕಿ ಮಾಡ್ತಾರೆ ಅಂತ ಶೇರ್ ಮಾಡ್ತೀನಿ. ನೋಡಿ ನಿಮ್ಗೇನು ಯೂಸ್ ಆಗ್ಬೋದು. ನಮ್ಮಮ್ಮ ಪ್ರತಿ ಸಲ 1/2 kg ರೆಡ್ ಚಿಲೀಸ್ ಇದು ಪೌಡರ್ ಮಾಡ್ತಾರೆ. ಆ್ಯಂಡ್ ಇದೀಗ ಆಲ್ರೆಡಿ 2-3 ಬಿಸಿಲಿಗೆ ಒಣಗಿಸಿ ಡ್ರೈ ಮಾಡಿ ತಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ದುಬೈಗೆ ಹೋದಾಗಲೂ ನಾನು ಇದು ಪೌಡರ್ ತೊಗೊಂಡು ಹೋಗಿದ್ದೆ. ಸೊ ತುಂಬ ದಿನ ತನಕ ನನಗೆ ತುಂಬ ಈಸಿ ಆಯಿತು ಚಿಕನ್ ಸುಕ್ಕ ಮಾಡಿ ತಿನ್ನಲಿಕ್ಕೆ. ಫ್ರೆಂಡ್ಸ್, ಇದು ಪೌಡರ್ ಇದೆಲ್ಲ 3-4 months ತನಕ ಸ್ಟೋರ್ ಮಾಡಿ ಇಡಬಹುದು. ಆ್ಯಂಡ್ ಹೇಗೆ ಮಾಡ್ತಾರಂತ ತೋರಿಸ್ತೀನಿ. ಈಗ 1/2 kg ಕೆಂಪು ಮೆಣಸಿನಕಾಯಿ ತಗೊಂಡಿದ್ದಾರೆ, 1/2 kg. ಸೊ ಅದಾದ್ಮೇಲೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಕೊತ್ತಂಬರಿ. ಕೊತ್ತಂಬರಿ ನೋಡಿ, ಸ್ಪೂನಿಂದ ಹಾಕಲ್ಲ ನಮ್ಮಮ್ಮ. ನೋಡಿ ಕೈಯಿಂದ ಎಷ್ಟು ಅಳತೆ ಬರುತ್ತೆ. ಆ ಥರ 1-2 times ಈ ಥರ ಅಳತೆಯಲ್ಲಿ ಹಾಕ್ತಾರೆ. ನೆಕ್ಸ್ಟು ಬ್ಲ್ಯಾಕ್ ಪೇಪರ್ ಅಂದರೆ ಕಾಳುಮೆಣಸು. ಸೊ ಇದನ್ನು ಕೂಡ ಹ್ಯಾಂಡಲ್ಲೇ ಹಾಕ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ 4-5 spoons ಇರ್ಬೋದು ಕಾಳುಮೆಣಸು. ನೆಕ್ಸ್ಟು ಜೀರಿಗೆ. ಜೀರಿಗೆ ಕೂಡ 4 tablespoons ತೊಗೊಂಡಿದ್ದಾರೆ. ಆ್ಯಂಡ್ ಲಾಸ್ಟಿಗೆ ನೋಡಿ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದಾರೆ, ಅದು ರೆಡ್ ಬೌಲಲ್ಲಿ.
ಲಾಸ್ಟಿಗೆ ಅರಿಶಿನ ಪೌಡರ್, ಅರಿಶಿನ ಮಾತ್ರ 2 ಸ್ಪೂನ್ ಹಾಕಬೇಕು, 1/2 kg ಚಿಲ್ಲೀಸ್ ಇದೆ ಅಲ್ಲ ಹಾಗಾಗಿ. ನೆಕ್ಸ್ಟು ಗರಂ ಮಸಾಲ, ಗರಂ ಮಸಾಲದಲ್ಲಿ ಬೇ ಲೀಫ್, ಚಕ್ಕೆ, ಲವಂಗ, ಸ್ಟಾರ್, ಆಮೇಲೆ ಸೋಂಫ್, ಆಮೇಲೆ ಇದು. ನೆಕ್ಸ್ಟು ಗಸಗಸೆ, ನೆಕ್ಸ್ಟು ಕರಿ ಲೀವ್ಸ್ ತೊಗೊಂಡಿದ್ದಾರೆ ಇಷ್ಟು. ಇಲ್ಲಿ ನೀವು ನೋಡ್ತಿರ್ಬೋದು ಇಷ್ಟನ್ನು ಈಗ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಪೌಡರ್ ಮಾಡೋದು. ಫ್ರೆಂಡ್ಸ್ ನೀವೀಗ ನೋಡಿದ್ರಲ್ಲ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಚಿಕನ್ ಸುಕ್ಕ ಪೌಡರ್ ಮಾಡಲಿಕ್ಕೆ. ರೆಡ್ ಚಿಲೀಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದು ಕರಿ ಲೀವ್ಸ್ ತೋರಿಸಿದಲ್ಲ ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ರೆಡ್ ಚಿಲೀಸನ್ನು ರೋಸ್ಟ್ ಮಾಡುವಾಗ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಿದ್ರಿ ನಮ್ಮಮ್ಮ, ಒಂದ್ಸಲ ಸ್ವಲ್ಪ ಸ್ಮೋಕ್ ಬರುತ್ತೆ ಆಮೇಲೆ ಸರಿಯಾಗುತ್ತೆ, ಅದೇನಾಗಲ್ಲ. ನೆಕ್ಸ್ಟು ಎಲ್ಲ ಮಸಾಲ ಐಟಮನ್ನು ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ತಾರೆ ಒಂದು ಸ್ವಲ್ಪ. ಆ್ಯಂಡ್ ಗರಂ ಮಸಾಲ ಮಾತ್ರ ಇದಕ್ಕೆ ಹಾಕಲ್ಲ, ಗರಂ ಮಸಾಲ ಸಪ್ರೇಟಾಗಿ ರೋಸ್ಟ್ ಮಾಡ್ತಾರೆ. ಸ್ವಲ್ಪ ಅದಕ್ಕೇನು ಆಯಿಲ್ ಹಾಕಿ ಈ ಒಂದು ಕರಿ ಲೀವ್ಸ್ಗೇನು ಸ್ವಲ್ಪ ಆಯಿಲ್ ಹಾಕಿ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತಾರೆ. ಈಗ ನೋಡಿ ಎಲ್ಲ ರೋಸ್ಟ್ ಮಾಡ್ಕೊಂಡಾಯಿತು. ಈಗ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಸಾಲಾಸ್ ಎಲ್ಲ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾರೆ. ಫೈನಲಿ ಚಿಕನ್ ಸುಕ್ಕ ಪೌಡರ್ ರೆಡಿ ಆಯಿತು, ಎಲ್ಲನೂ ಮಾಡಿ ಆಯಿತು. ಬಟ್ ಇದಕ್ಕೆ ತುಂಬ ಟೈಮ್ ಬೇಕು, ಪೇಷನ್ಸ್ ಬೇಕು. ಚಿಕನ್ ಸುಕ್ಕ ಪೌಡರ್ ನೋಡಿದ್ರಲ್ಲ ರೆಡಿ ಆಯ್ತು, 1 ಗಂಟೆ ಬೇಕು ಅದು ಮಾಡ್ಲಿಕ್ಕೆ, ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದಾರೆ ಹಾಗಾಗಿ. ಸೊ ಈಗ ಫೈನಲಿ ಮುಗೀತು. ಆಗ ಎಷ್ಟು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ, ಈಗ 6:30 ತನಕ ಇದೆ. ಅಂದ್ರೆ ಅದೆಲ್ಲ ಜೋಡ್ಸಿ ಎಲ್ಲ ಇಡ್ಬೇಕಲ್ಲ ಹಾಗಾಗಿ. ಸೊ ಫುಲ್ ಘಾಟ್ ಘಮ ಚೆನ್ನಾಗಿ ಬರ್ತಿದೆ, ಪರಿಮಳ ಬರ್ತಿದೆ, ಚಿಕನ್ ಸುಕ್ಕ ಮಾಡಿದಾಗೇನೆ ಆಗ್ತಿದೆ. ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ಬ್ಲಾಗ್ ಅಷ್ಟೇ, ಇವತ್ತಿಂದ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಏನೆಲ್ಲ ಇರುತ್ತೆ ಅಂತ. ಸೊ ನಾವೇನೆಲ್ಲ ಮಾಡ್ತೀವಿ ಅನ್ನೋದು. ಸೊ ಚಿಕ್ಕ ಬ್ಲಾಗ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.